ಮೈಸೂರು ಭೂ ಅಕ್ರಮ ತನಿಖೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರು ಭೂ ಅಕ್ರಮ ತನಿಖೆಗೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಸರ್ಕಾರದಿಂದ. ಸೊ ಇಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆಗೆ ಸರ್ಕಾರ ಇದೀಗ ಆದೇಶವನ್ನು ಕೂಡ ಹೊರಡಿಸಿದೆ. ಆಯುಕ್ತರ ಆದೇಶ ಹಿಂಪಡೆದ ಕಂದಾಯ ಇಲಾಖೆ. ಸೊ ಭೂ ಅಕ್ರಮದ ಅಕ್ರಮ ತನಿಖೆಗೆ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಆದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ತನಿಖೆ ಆಗಬೇಕು ಅನ್ನುವಂಥ ವಿಷಯ ಇದೆಯಲ್ಲ, ಅದು ಸುಮಾರು ಜನ ಪೊಲಿಟಿಷಿಯನ್ಸ್ಗೆ ಆಗಿ ಬರಲ್ಲ. ಯಾಕಂದರೆ ಈಗಾಗಲೇ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ನೀಡಿರುವಂಥ ಉದಾಹರಣೆಗಳು ಕೂಡ ಇದೆ. ಆದರೆ ಇದು ಮುಂದಿನ ಯಾವ ಹಂತಕ್ಕೆ ಹೋಗುತ್ತೆ, ಯಾವ ಹಂತದಲ್ಲಿ ತನಿಖೆ ಆಗುತ್ತೆ, ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾರೆ, ತನಿಖೆಯನ್ನು ಜಿಲ್ಲಾಧಿಕಾರಿಗಳೇ ನಡೆಸಬೇಕು ಅಂತ ಇದೀಗ ಸರ್ಕಾರ ಆದೇಶ ಕೊಟ್ಟಿರೋದ್ರಿಂದ ಕೆಲವೊಂದಿಷ್ಟು ಜನಪ್ರತಿನಿಧಿಗಳಿಗೆ ಈಗಾಗಲೇ ಒಂದಿಷ್ಟು ಕೋಪ ಬಂದಿರುತ್ತೆ, ಒಂದಿಷ್ಟು ಭಯ ಕೂಡ, ನಡುಕ ಕೂಡ ಶುರುವಾಗಿರುತ್ತೆ. ಸೊ ಏನೇನು ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆಗೆ ಇದೀಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮೈಸೂರಿನ ಕೆರಗಳ್ಳಿ, ಯಡಹಳ್ಳಿ ಈ ಪ್ರದೇಶಗಳ ಅಕ್ರಮ ಆರೋಪ ಕೇಳಿ ಬಂದಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಸುಮಾರು ಜನ ಪೊಲಿಟಿಷಿಯನ್ಸ್ಗಳಿಗೆ, ಉದ್ಯಮಿಗಳಿಗೆ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಸೊ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ, ಯಾವಾಗಿಂದ ಮಾಡ್ತಾರಂತೆ ತಿಮ್ಮೇಗೌಡ? ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಓಕೆ, ಕರೆ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಮೈಸೂರು ಭೂ ಅಕ್ರಮ ತನಿಖೆ ಜಿಲ್ಲಾಧಿಕಾರಿ ಹೆಗಲಿಗೆ ಇದೀಗ ಬಿದ್ದಿದೆ. ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ, ಎಷ್ಟು ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡ್ತಾರೆ, ಜನಪ್ರತಿನಿಧಿಗಳ ವಿರೋಧ ಕೂಡ ಇದೆ. ಈ ಹಿಂದೆ ಸಾಕಷ್ಟು ಸಲ ನಾವು ಬೇರೆ ಬೇರೆ ಜನಪ್ರತಿನಿಧಿಗಳು ಇವರ ವಿರುದ್ಧ ಮುಗಿಬಿದ್ದಿರೋದನ್ನು ಕೂಡ ನಾವು ಕಂಡಿದ್ದೀವಿ. ಆದರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ, ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಮೈಸೂರಿನ ಕೆರಗಳ್ಳಿ, ಯಡಹಳ್ಳಿ, ದಟ್ಟಗಳ್ಳಿಯ ವಿವಿಧ ಜಮೀನುಗಳ ಅಕ್ರಮ ಆರೋಪ ಇದೀಗ ಕೇಳಿ ಬಂದಿತ್ತು. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಜಿಲ್ಲಾಧಿಕಾರಿಗಳಿಗೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸುವಂತದ್ದು ಕೆಲವೊಂದಿಷ್ಟು ಜನಪ್ರತಿನಿಧಿಗಳಿಗೆ ಅರಗಿಸ್ಕೊಳ್ಳಕ್ಕಾಗಲ್ಲ. ಸೊ ಯಾವ ರೀತಿಯಾಗಿ ಸಿಚುವೇಶನ್ ಇದೆ, ಯಾವಾಗಿಂದ ತನಿಖೆ ಶುರು ಆಗಬಹುದು? ಸಭಾ, ಬಹಳ ಮುಖ್ಯವಾಗಿ ಮೈಸೂರಿನ ಭೂ ಅಕ್ರಮಗಳ ವಿಚಾರವಾಗಿ ಇದ್ದಂತ ಒಂದು IPS ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತೆ ಶಾಸಕ ಸಾರಾ ಮಹೇಶ್ ನಡುವಿನ ಒಂದು ಜಟಾಪಟಿ ಇದೀಗ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿತ್ತು. ಇದಾದ ಬೆನ್ನಲ್ಲೇ ನಿರಂತರವಾಗಿ ಶಾಸಕ ತಾರಾ ಮಹೇಶ್ವರು ರೋಹಿಣಿ ಸಿಂಧೂರಿ ವಿರುದ್ಧ ಪರ್ಯಾಯತಾ ಇರ್ತಕ್ಕಂತ ಒಂದು ಸನ್ನಿವೇಶ ಒಂದ್ ಕಡೆ ಆದ್ರೆ, ಇತ್ತೀಚೆಗಷ್ಟೇ ಕಂದಾಯ ಇಲಾಖೆಯ ಭೂಮಾಪನ ಹಾಗೂ ಭೂ ಕಂದಾಯ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಮನೀಷ್ ಮೌಜಿಲ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಅಂದ್ರೆ ಶಾಸಕ ಸಾರಾ ಮಹೇಶ್ ಒಡೆತನದ ಶಾಸಕ ತಾರಾ ಅಂದ್ರೆ ಸಾರಾ ಚೌಟ್ರಿ ಸುತ್ತಮುತ್ತ ಒತ್ತುವರಿಯಾಗಿರ್ತಕ್ಕಂಥ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ಮರುತನಿಕೆಯನ್ನ ಅಂದ್ರೆ ಮರು ಸರ್ವೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು. ಆದ್ರೆ ಶಾಸಕ ಸಾರಾ ಮಹೇಶ್ವರು ತೀವ್ರ ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ರೋಹಿಣಿ ಸಿಂಧೂರ್ ವಿರುದ್ಧ ಏನು ಬಟ್ಟೆ ಬ್ಯಾಗ್ ಖರೀದಿಯಲ್ಲಿ ಕಿಕ್ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥ ಗಂಭೀರವಾದಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ಸೊ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಮುಜುಗರದಿಂದ ಪಾರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಭೂಮಾಪನ ಹಾಗೂ ಭೂಕಂದಾಯ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಮನೀಷ್ ಮೌದ್ಗಿಲ್ ಅವರು ಹೊರಡಿಸಿರ್ತಕ್ಕಂಥ ಆದೇಶವನ್ನು ಹಿಂಪಡೆಯಲಾಗಿದೆ. ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಂಡಗಳನ್ನ ರಚನೆ ಮಾಡಿ ಏನು ಈಗಾಗಲೇ ರೋಹಿಣಿ ಸಿಂಧೂರು ಆರೋಪ ಮಾಡದಂತೆ ಕೇರಗಳ್ಳಿ, ಯಡಹಳ್ಳಿ, ಲಿಂಗಾಪುದಿ, ಪಳೆಯ, ದಟ್ಟಗಳ್ಳಿ ವಿವಿಧ ಜಮೀನುಗಳ ಸರ್ವೆ ನಂಬರ್ಗಳಲ್ಲಿ ಅಕ್ರಮ ಎಸಗಲಾಗಿದೆ, ಮತ್ತೊಂದು ಕಡೆಗೆ ಕಾನೂನುಬಾಹಿರವಾಗಿ ಇವರು ಖಾತೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಏನು ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ಗಂಗರಾಜರು ಏನ್ ದೂರನ್ನು ಕೊಟ್ಟಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನೇರವಾಗಿ ನೀವೇ ಜಿಲ್ಲಾಧಿಕಾರಿಗಳೇ ಒಂದು ತಂಡವನ್ನ ರಚನೆ ಮಾಡಿ ಸ್ಥಳೀಯ ಅಧಿಕಾರಿಗಳಿಂದನೇ ಮರು ತನಿಖೆಯನ್ನ ಮಾಡಿಸಿ, ಮರು ಸರ್ವೆಯನ್ನ ಮಾಡಿಸಿ ಸರ್ಕಾರಕ್ಕೆ ಶೀಘ್ರದಲ್ಲೇ ವರದಿಯನ್ನ ಕೊಡಿ ಅನ್ನುವಂಥ ನಿಟ್ಟಲ್ಲಿ ಇದೀಗ ಕಂದಾಯ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಚನ್ನಬಸವರಾಜ್ ಅವರು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಚನ್ನಬಸವರಾಜವರು ಹೊರಡಿಸಿರ್ತಕ್ಕಂಥ ಆದೇಶ ಎಲ್ಲ ಒಂದ್ ಕಡೆಗೆ ರೋಹಿಣಿ ಸಿಂಧೂರಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸರ್ಕಾರ ಗಮನಕ್ಕೆ ತಾರದೆ ಏಕಾಏಕಿಯಾಗಿ ಅಂದ್ರೆ ಏಕಮುಖವಾಗಿ ಆದೇಶವನ್ನ ಹೊರಡಿಸಿದ್ದಂತ ಮನೀಶ್ ಮೌದ್ಗಿಲ್ ಅವ್ರಿಗೂ ಕೂಡ ಇದೊಂದು ರೀತಿ ತೀವ್ರ ಮುಜುಗರ ಮತ್ತೆ ಮುಖಭಂಗ ಆದಂತಾಗಿದೆ ಸಭಾ. ಓಕೆ, ಈ ಕುರಿತಂತೆ ಜಿಲ್ಲಾಧಿಕಾರಿ ಮನೀಶ್ ಮೌದ್ಗಿಲ್ ಅವರಾಗಿರ್ಲಿ ಅಥವಾ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ದಂತಹ ಜನಪ್ರತಿನಿಧಿ ಸಾರಾ ಮಹೇಶ್ ಅವರೇ ಆಗಿರ್ಲಿ, ಏನಾದ್ರೂ ರಿಯಾಕ್ಟ್ ಮಾಡಿದ್ದಾರ ತಿಮ್ಮೇಗೌಡ? ನೋಡಿ ಸಭಾ, ಈ ಒಂದು ವಿಚಾರವಾಗಿ ಯಾವಾಗ ಕಂದಾಯ ಇಲಾಖೆಯ ಭೂಮಾಪನ ಮತ್ತೆ ಭೂ ಕಂದಾಯ ಆಯುಕ್ತರಾಗಿರ್ತಕ್ಕಂಥ ಮನೀಶ್ ಮುದ್ಗಿಲ್ ಅವರು
ರೋಹಿಣಿ ಸಿಂಧೂರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ರೋಹಿಣಿ ಸಿಂಧೂರ್ ಪರವಾಗಿ ತನ್ನ ಶಿಷ್ಯೆಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನನ್ನ ವಿರುದ್ಧದ ಮರುತನಿಕೆ ನನ್ನ ವಿರುದ್ಧದ ಒಂದು ಆರೋಪಗಳಿಗೆ ಮರುತನಿಕೆಗೆ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ತರಿಟಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಶಾಸಕ ಸಾರಾ ಮೈಸೂರು ನಿರಂತರವಾಗಿ ಮೋನಿಶ್ ನಿಜ್ಜುಗುಲ್ ವಿರುದ್ಧವೇ ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ರು. ನೀವು ಇಬ್ರು ಕೂಡ ಒಂದು ರೀತಿ ಕುಚುಕು ಕುಚುಕು ಅನ್ನುವಂತ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವ್ಯಂಗ್ಯ ಬರೆಯುವ ಟೀಕೆಯನ್ನ ಮಾಡ್ತಾ ಇದ್ರು. ಮತ್ತೊಂದು ಕಡೆಗೆ ರೋಹಿಣಿ ಸಿಂಧೂರ್ ವಿರುದ್ಧ ಒಂದು ಭಾರಿ ಭ್ರಷ್ಟಾಚಾರದ ಒಂದು ದಾಖಲೆಗಳನ್ನ ಬಹಿರಂಗ ಪಡಿಸಿದ್ರು. ಅದು ಕಿಕ್ ಬ್ಯಾಕ್ ಏನೋ ಪ್ಲಾಸ್ಟಿಕ್ ಮುಕ್ತ ಮೈಸೂರು ಮಾಡುವಂತ ನೆಪದಲ್ಲಿ ಬಟ್ಟೆ ಬ್ಯಾಗ್ ಖರೀದಿ ಮಾಡುವ ಒಂದು ವಿಚಾರವಾಗಿ 6 ಕೋಟಿಗೂ ಹೆಚ್ಚು ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ರು. ಸೊ ನಿನ್ನೆಯಷ್ಟೇ ಏನು ಸಚಿವ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಕೂಡ ತಮ್ಮ ಬೆಂಬಲಿಗರ ಮುಖಾಂತರ ಮುತ್ತಿಗೆ ಹಾಕಿ ರೋಹಿಣಿ ಸಿಂಧೂರ್ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ಒತ್ತಾಯವನ್ನ ಮಾಡಿದ್ರು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಎಲ್ಲಾ ಬೆಳವಣಿಗೆಗಳನ್ನ ಅವಲೋಕನ ಮಾಡಿ ಮುಜುಗರದಿಂದ ಪಾರಾಗ್ಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ಸ್ಥಳೀಯ ಅಧಿಕಾರಿಗಳಿಂದಲೇ ತನಿಖೆಯನ್ನು ಮಾಡ್ತೀನಿ ಅನ್ನುವಂತ ನಿಟ್ಟಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಅವರಿಗೆ ಆದೇಶವನ್ನು ಹೊರಡಿಸತಕ್ಕಂಥದ್ದು. ಸಭಾ ಓಕೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.